ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಶಿವಮೊಗ್ಗ ಡಿ ಸಿ ಎಸ್ ಬ್ಯಾಂಕಿನ ಒಂದು ಅರ್ಜಿಯ ನಮೂನೆಯನ್ನು ಹೇಗೆ ತುಂಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅರ್ಜಿ ತುಂಬುವ ವಿಧಾನ ಮತ್ತು ಈ ಒಂದು ಶಿವಮೊಗ್ಗ ಡಿ ಸಿ ಎಸ್ ಬ್ಯಾಂಕಿನ ಡಿ ಡಿ ತೆಗೆಯುವ ಅಡ್ರೆಸ್ಸನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಡಿ ಡಿ ಯಾವ ಹೆಸರಿನಲ್ಲಿ ತಗೋಬೇಕು ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ ಮತ್ತು ಯಾವ ವಿಳಾಸದಲ್ಲಿ ಡಿ ಡಿ ತಗೋಬೇಕು ಅನ್ನೋದು ಹೇಳ್ಕೊಡ್ತಿದ್ದೀನಿ. ಅದೇ ರೀತಿಯಾಗಿ ಈ ಒಂದು ತುಂಬುತ್ತಿರುವ ಅರ್ಜಿಯನ್ನು ಯಾವ ಒಂದು ಪೋಸ್ಟಲ್ ಅಡ್ರೆಸ್ಸಿಗೆ ಪೋಸ್ಟ್ ಮಾಡುವ ಅಡ್ರೆಸ್ಸನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ತಾ ಇದ್ದೀರಾ, ಇದು ಅರ್ಜಿ ನಮೂನೆ, ಶಿವಮೊಗ್ಗ ಡಿ ಸಿ ಸಿ ಬ್ಯಾಂಕಿನ ಅರ್ಜಿ ನಮೂನೆ ಇದು. ಈ ಒಂದು ಅರ್ಜಿ ನಮೂನೆ ವೆಬ್ಸೈಟ್ನಲ್ಲಿ ನಿಮಗೆ ದೊರೆಯುತ್ತದೆ. ಡಿ ಸಿ ಸಿ ಬ್ಯಾಂಕಿನ ವೆಬ್ಸೈಟ್ನಲ್ಲಿ ಹೋಗಿ ನೀವು ರಿಕ್ರೂಟ್ಮೆಂಟ್ ಅಂತಿದೆಲ್ಲ ಆ ಒಂದು PDFನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ನಂತರ ಆ ಒಂದು PDFನಲ್ಲಿ ನೋಟಿಫಿಕೇಶನ್ ಜೊತೆಗೆ ಇವತ್ತು ಈ ಒಂದು ಅರ್ಜಿ ನಮೂನೆ ಅಟ್ಯಾಚ್ ಆಗಿ ಬಂದಿರುತ್ತೆ. ಈ ಒಂದು ಅರ್ಜಿ ನಮೂನೆಯನ್ನು ನೀವು ಪ್ರಿಂಟ್ಔಟ್ ತಗೊಂಡು, ಒಟ್ಟು 3 ಪೇಜ್ಗಳು ಬರ್ತವೆ ಪೇಜ್ಗಳು, ಈ ಒಂದು 3 ಪೇಜ್ಗಳನ್ನ ಪ್ರಿಂಟ್ಔಟ್ ತಗೊಂಡು ಇದನ್ನು ಫಿಲಪ್ ಮಾಡಬೇಕಾಗುತ್ತೆ. ಫಿಲಪ್ ಮಾಡಿದ ನಂತರ ನೀವು DDಯನ್ನು ತೆಗೆಸ್ಬೇಕಾಗುತ್ತೆ. ಮೊದಲೇ ನಿಮಗೆ ಅರ್ಜಿ ತುಂಬೋದಕ್ಕೆ ಕೊಡ್ತೀನಿ. ನೆಕ್ಸ್ಟ್ ನಿಮಗೆ ಈ ಒಂದು DDಯ ಅಡ್ರೆಸ್, ಯಾವ ಒಂದು ಅಡ್ರೆಸ್ಗೆ DD ತಗೋಬೇಕಂತ ಅದು ಕೂಡ ಹೇಳಿಕೊಡ್ತೀನಿ. ಬನ್ನಿ ಮೊದಲಿಗೆ ಸ್ಟಾರ್ಟ್ ಮಾಡೋಣ. ನೋಡಿ, ಅರ್ಜಿ ನಮೂನೆ ಈ ರೀತಿಯಾಗಿರುತ್ತೆ. ಮೊದಲಿಗೆ ಇಲ್ಲಿ ಒಂದು ಫೋಟೋನ ಅಂಟಿಸಬೇಕು. ಇಲ್ಲಿ ಕೊಟ್ಟಿದೆ ನೋಡಿ, ಒಂದು ಫೋಟೋ ಅಂಟಿಸಿ ಮತ್ತು 3 ಚಿತ್ರಗಳನ್ನು ಲಗತ್ತಿಸಿ ಅಂತ ಕೊಟ್ಟಿದ್ದಾರೆ. ಒಂದು ಫೋಟೋ ಇಲ್ಲಿ ಅಂಟಿಸಬೇಕು ಮತ್ತು ಇನ್ನೂ 3 ಫೋಟೋಗಳನ್ನು ಈ ಒಂದು ಪೋಸ್ಟ್ ಮಾಡ್ತಿರಲ್ಲ, ಒಂದು ಪೋಸ್ಟ್ನಲ್ಲಿ 3 ಎಕ್ಸ್ಟ್ರಾ ಫೋಟೋನ ಕಳಿಸ್ಬೇಕಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಮ್ಮ ಬ್ಯಾಂಕಿನಲ್ಲಿ ಆಪ್ತ ಸಹಾಯಕರು ಕಮ್ ಶೀಘ್ರ ಲಿಪಿಗಾರರು, ಹಿರಿಯ ಸಹಾಯಕರು, ಕ್ಷೇತ್ರಾಧಿಕಾರಿ ಮತ್ತು ನಗದು ಗುಮಾಸ್ತರು, ವಾಹನ ಚಾಲಕ, ಅಟೆಂಡೆಂಟ್, ಜಲಗಾರ ಹುದ್ದೆಗಳ ನೇಮಕಾತಿ ಸಂಬಂಧ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಿ ಬ್ಯಾಂಕಿನ ವೆಬ್ಸೈಟ್ನಲ್ಲಿ ನೀಡಲಾದ ಜಾಹೀರಾತಿ ಅನ್ವಯ ಡ್ಯಾಶ್ ಹುದ್ದೆಗೆ ನನ್ನ ಅರ್ಜಿಯನ್ನು ಕೆಳಗೆ ಮಾಹಿತಿಯೊಂದಿಗೆ ಲಗತ್ತಿಸಿರುತ್ತೇನೆ ಅಂತ ಕೊಟ್ಟಿದ್ದಾರೆ. ನೀವೊಂದು ಯಾವ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಇದ್ದೀರಾ ಆ ಒಂದು ಹುದ್ದೆಯ ಹೆಸರು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನೋಡಿ, ಡ್ಯಾಶ್ ಏನು ಕೊಟ್ಟಿದ್ದಾರಲ್ಲ, ಈ ಒಂದು ಡ್ಯಾಕ್ಸ್ ಜಾಗದಲ್ಲಿ ಯಾವ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸ್ತಾ ಇದ್ದೀರಾ ಆ ಒಂದು ಹೆಸರನ್ನು ಇಲ್ಲಿ ಬರೆಯಬೇಕಾಗುತ್ತೆ. ಇಲ್ಲಿ ನಾವು ಕಿರಿಯ ಸಹಾಯಕರು ಎಂಬ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಒಂದು ಹೆಸರನ್ನು ಇಲ್ಲಿ ಬರೆಯಬೇಕಾಗುತ್ತೆ. ಈ ರೀತಿಯಾಗಿ ನೀ ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಇದ್ದೀರಾ ಆ ಒಂದು ಹುದ್ದೆಯ ಹೆಸರು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಅದಾದ ನಂತರ ನೋಡಿ, ವಿದ್ಯಾರ್ಥಿಯ ಹೆಸರು ಅಂತಿದೆ. ನಿಮ್ಮ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಒಂದು ಹೆಸರಿದೆ ಆ ಒಂದು ಹೆಸರನ್ನು ಇಲ್ಲಿ ಎಂಟ್ರ್ ಮಾಡಿ. ನಾನಿಲ್ಲಿ ಫಿಲ್ ಮಾಡಿ ತೋರಿಸ್ತಾ ಇಲ್ಲ, ಯಾಕಂದರೆ ಯೂಟ್ಯೂಬ್ನಲ್ಲಿ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ವಿಳಾಸ ಎಲ್ಲನೂ ತೋರಿಸೋವಾಗಿಲ್ಲ. ಸೊ ಹಾಗಾಗಿ ನಿಮಗೆ ಜಸ್ಟ್ ಇದು ಹೇಳಿಕೊಡ್ತಾ ಇದ್ದೀನಿ, ಯಾವ ರೀತಿ ತುಂಬಬೇಕಂತ ನಿಮಗೆ ಐಡಿಯಾ ಬರುತ್ತೆ, ಯಾವ ರೀತಿ ಫಾರ್ಮ್ ತುಂಬಬೇಕಂತ. ನೋಡಿ, ಅಭ್ಯರ್ಥಿ ಹೆಸರು, ಇಲ್ಲಿ ಒಂದು ಅಭ್ಯರ್ಥಿ ಹೆಸರನ್ನು ಎಂಟ್ರ್ ತುಂಬಿ. ಅದಾದ ನಂತರ ತಂದೆ ಅಥವಾ ಗಂಡನ ಪೋಷಕರ ಹೆಸರು ಮತ್ತು ಉದ್ಯೋಗ, ತಂದೆ ಜೀವಂತವಿಲ್ಲದಿದ್ದಲ್ಲಿ ಪೋಷಕರ ಹೆಸರು ಅಥವಾ ಸಂಬಂಧ ಹೆಸರು ಅಂತ ಕೊಟ್ಟಿದ್ದಾರೆ. ನಿಮ್ಮ ತಂದೆ ಹೆಸರನ್ನು ಹಾಕಿ, ತಂದೆ ನಿಮಗೆ ಜೀವಂತ ಆಗಿಲ್ಲ ಅಂದರೆ ನಿಮ್ಮ ಸಂಬಂಧಿಕರ ಹೆಸರನ್ನು ಇಲ್ಲಿ ಹಾಕ್ಬೇಕಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಕಾಯಂ ಅಂಚೆ ವಿಳಾಸ ಅಂತ ಇದೆ ನೋಡಿ. ಈ ಒಂದು ಕಾಯಂ ಅಂಚೆ ವಿಳಾಸವನ್ನು ಪಿನ್ಕೋಡ್ ಸಂಖ್ಯೆಯೊಂದಿಗೆ ಹೆಸರನ್ನ ಎಲ್ಲಾಂಡು ಬರೀಬೇಕಾಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಫುಲ್ ಡೀಟೇಲ್ಸ್ ಆಗಿ ಅಡ್ರೆಸ್ ಇರುತ್ತೆ, ಆ ಒಂದು ಅಡ್ರೆಸ್ಸನ್ನು ಇಲ್ಲಿ ಎಂಟ್ರ್ ಮಾಡಿ. ಮಾಡಿದ ನಂತರ ಇಲ್ಲಿ ಪಿನ್ಕೋಡ್ ಸಹಿತವಾಗಿ ನೀವು ಬರೀಬೇಕಾಗುತ್ತೆ. ಎಕ್ಸಾಂಪಲ್ ಆಗಿ ನಮ್ಮ ಊರು ಸುರ್ಪುರ್ ಇದೆ, ಸುರ್ಪುರು ಮತ್ತು ನಿಮ್ಮ ಏರಿಯಾ ಲ್ಯಾಂಡ್ಮಾರ್ಕು ಮತ್ತು ಪಿನ್ಕೋಡ್ ಎಲ್ಲನೂ ಹಾಕ್ಬೇಕಾಗುತ್ತೆ. ಅದಾದರೆ ವಯಸ್ಸು ಮತ್ತು ಹುಟ್ಟಿದ ದಿನಾಂಕ. ವಯಸ್ಸು ನೋಡಿ, 29 ಅಂತ ವಯಸ್ಸು ಹಾಕಿ. ಅದ ನಂತರ ಇಲ್ಲಿ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ, ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಆ ಡೇಟ್ ಆಫ್ ಬರ್ತನ್ನು ಎಂಟ್ರ್ ಮಾಡಿ. ನೆಕ್ಸ್ಟ್ ಅದಾದ ನಂತರ ನೋಡಿ, ನೀವು ಭಾರತೀಯ ಪ್ರಜೆ ಅಂತ ಕೇಳುತ್ತೆ, ಹೌದು ಅಂತ ಟಿಕ್ ಮಾಡಿ. ಜನ್ಮಸ್ಥಳ, ತಾಲೂಕು, ಜಿಲ್ಲೆ, ರಾಜ್ಯ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಜನ್ಮಸ್ಥಳ, ನಿಮ್ಮ ಊರ ಹೆಸರು ಹಾಕಿ, ಆಮೇಲೆ ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆ, ಮತ್ತು ರಾಜ್ಯ ಕೇಳುತ್ತೆ. ಅದಾದ ನಂತರ ನೀವು ಕೆಳಕಂಡ ವರ್ಗಕ್ಕೆ ಸೇರಿದವರು ಅಂತ ಕೇಳುತ್ತೆ. ಮೀಸಲಾತಿ ಪ್ರಕಾರ ಸಾಮಾನ್ಯ ಅಭ್ಯರ್ಥಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, 2A, 2B, 3A, 3B ಹೀಗೆ ಜಾತಿ ಆಧಾರವಾಗಿ ಒಂದು ಮೀಸಲಾತಿ ಕೊಟ್ಟಿದ್ದಾರೆ. ನೀವೊಂದು ಯಾವ ಒಂದು ಮೀಸಲಾತಿಗೆ ಒಳಪಡ್ತೀರೋ ಆ ಒಂದು ಟಿಕ್ ಮಾಡಬೇಕಾಗುತ್ತೆ. ನಿಮ್ದು ಯಾವುದಿದೆ ಅದನ್ನು ಟಿಕ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ.
ನೆಕ್ಸ್ಟ್ ಅದಾದ ನಂತರ ನೀವು ದೈಹಿಕವಾಗಿ ಯು ಕೆ ಚಲಾಯಿಸ್ತಾರೆ ಅಂತ ಕೊಟ್ಟಿದ್ದಾರೆ. ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಹೌದಂತ ಟಿಕ್ ಮಾಡಬೇಕು, ಇಲ್ಲ ಅಂದರೆ ಇದಿಲ್ಲ ಅಂತ ಹಾಕಿ. ನಿಮ್ಮ ಮಾಜಿ ಸೈನಿಕರೇ ಅಂತ ಕೇಳುತ್ತೆ, ನಿಮ್ಮ ಮಾಜಿ ಸೈನಿಕರಾಗಿದ್ದರೆ ಹೌದಂತ ಮಾಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ನೋಡಿ ನೆಕ್ಸ್ಟು, ನೀವು ವಿವಿಧ ಯೋಜನೆ ಅಡಿ ನಿರಾಶ್ರಿತರ ವರ್ಗಕ್ಕೆ ಸೇರಿದವರು ಅಂತ ಕೇಳುತ್ತೆ, ಹೌದಾದಲ್ಲಿ ಹೌದಂತ ಕೊಡಿ, ಇಲ್ಲಿ ಅನ್ವಯಿಸಲಿದ್ದಾರೆ ಇಲ್ಲ ಅಂತ ಕೊಡಿ. ಆನಂತರ ನೀವು ಗ್ರಾಮೀಣ ಅಭ್ಯರ್ಥಿ ಅಂತ ಕೇಳುತ್ತೆ, ನೀವು ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ಹೌದಂತ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ನೆಕ್ಸ್ಟ್ ನೋಡಿ, ಇದೆಲ್ಲ ತುಂಬಿದಾಯಿತು ಸ್ನೇಹಿತರೆ. ಇದೊಂದು ಫಸ್ಟ್ ಪೇಜ್ ಇದು, ಈ ರೀತಿಯಾಗಿ ನೀವು ತುಂಬ್ಕೋಬೇಕು. ನೋಡಿ ಸರಿಯಾದ ರೀತಿಯಲ್ಲಿ ನೀವು ತುಂಬ್ಕೋಬೇಕು. ಇದಾದ ನಂತರ ನೆಕ್ಸ್ಟು ಇನ್ನೊಂದು ಪೇಜ್ ಇರುತ್ತೆ, ನೋಡಿ ಈ ರೀತಿಯಾಗಿರುತ್ತೆ. ಇಲ್ಲಿ ನೋಡಿ ವಿದ್ಯಾರ್ಹತೆ ಮತ್ತು ಪಡೆದ ಅಂಕಗಳು ಅಂತಿದೆ. ಇಲ್ಲಿ ವಿದ್ಯಾರ್ಹತೆ ಬರಬೇಕು, ನೀವು ಡಿಗ್ರಿ ಏನು ಪಾಸ್ ಆಗಿದ್ದೀರಾ ಆ ಒಂದು ವಿದ್ಯಾರ್ಹತೆ. ಈ ಒಂದು ಕಿರಿಯ ಸಹಾಯಕ ಹುದ್ದೆಗೆ ನಾವು ಅರ್ಜಿ ಸಲ್ಲಿಸ್ತಾ ಇದ್ದೀವಿ, ಆ ಒಂದು ಹುದ್ದೆ ಆಧಾರದ ಮೇಲೆ ವಿದ್ಯಾರ್ಹತೆ ನಿಮ್ಗೆ ಬರೀಬೇಕಾಗುತ್ತೆ. ನೀವು ವಿದ್ಯಾರ್ಹತೆ ಒಂದು ಬಿ ಕಾಮ್ ಮುಗಿದಿದೆ, ಬಿ ಕಾಮ್ ಅಂತ ಹಾಕೋತೀನಿ, ಯಾವ ವರ್ಷದಲ್ಲಿ ಮುಗಿದಿದೆ ಅಂತ ಕೇಳುತ್ತದೆ. 2013 ವಿಶ್ವವಿದ್ಯಾಲಯ. ಗುಲ್ಬರ್ಗ ವಿಶ್ವವಿದ್ಯಾಲಯ ಇಷ್ಟೇ ಬರುತ್ತೆ. ನಂತರ ಪಡೆದ ಅಂಕಗಳು ಅಂತ ಕೇಳಿ, ಒಟ್ಟು ಪಡೆದ ಅಂಕಗಳು ಅಂತ ಇಲ್ಲಿ ಹಾಕ್ಬೇಕು. ನಿಮ್ಮ ಮಾಸ್ಕ್ ಕಣ್ಣಲ್ಲಿರುತ್ತೆ ಶೇಕಡವಾರು ಅಂಕ ಅಂತ ಕೇಳಿ, ನೀವು ಎಷ್ಟು ಅಂಕ ಪಡೆದಿದ್ದೀರ ಅದು ಶೇಕಡ ಅಂದರೆ 78% ಪರ್ಸೆಂಟೇಜ್ ಶೇಕಡವಾರು ಅಂಕ ಅಂದರೆ ಪರ್ಸೆಂಟೇಜ್ ಆಗುತ್ತೆ. ಇದು ನೆನ್ಪಿಟ್ಕೊಳ್ಳಿ, ಇದು ಮಿಸ್ಟೇಕ್ ಆಗಬಾರ್ದು. ಶೇಕಡವಾರು ಅಂಕ ಅಂದರೆ ನಿಮ್ಮ ಪರ್ಸೆಂಟೇಜ್ ಹಾಕ್ಬೇಕು, ಮತ್ತು ನೀವು ಟೋಟಲ್ ಮಾರ್ಕ್ಸ್ ತಪ್ಪು ಮಾಡೋಕೆ ಹೋಗ್ಬೇಡಿ, ತುಂಬ ಕೇರ್ಫುಲ್ ಆಗಿ ಇಲ್ಲಿ ನಿಮ್ಮ ಮಾರ್ಕ್ಸನ್ನು ಹಾಕ್ಬೇಕಾಗುತ್ತೆ. ಅದನಂತರ ನೋಡಿ ಶೀಘ್ರ ಲಿಪಿಗಾರ ಹಾಗೂ ಆಪ್ತ ಸಹಾಯಕರು ಅಂತ ಕೊಡಿ. ಈ ಒಂದು ನೀವು ಶೀಘ್ರ ಲಿಪಿಗಾರ ಮತ್ತು ಆಪ್ತ ಸಹಾಯಕ ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಇದ್ದರೆ ಈ ಒಂದು ಡೀಟೇಲ್ ಎಂಟ್ರ್ ಮಾಡಬೇಕಾಗುತ್ತೆ. ನಾವೊಂದು ಈ ಒಂದು ಹುದ್ದೆಗೆ ನಾನು ಅರ್ಜಿ ಸಲ್ಲಿಸ್ತಾ ಇಲ್ಲ, ಸೊ ಹಾಗಾಗಿ ನಾನಿಲ್ಲಿ ಏನು ತುಂಬ್ತಾ ಇಲ್ಲ. ನೀವು ಒಂದು ಸಲ್ಲಿಸ್ತಾ ಇದ್ದರೆ ಇಲ್ಲಿ ನೋಡಿ ಪ್ರೌಢ ದರ್ಜೆ ಗರಿಷ್ಠ ಅಂಕ ಪಡೆದ ಅಂಕ ಅಂತ ಕೇಳುತ್ತೆ. ಇಲ್ಲಿ ಕನ್ನಡ ಬೆಳಚು, ಕನ್ನಡ ಶೀಘ್ರ ಲಿಪಿ, ಇಂಗ್ಲೀಷ್ ಬೆರಳಚ್ಚು, ಇಂಗ್ಲೀಷ್ ಶೀಘ್ರ ಲಿಪಿ ಅಂತ ಕೊಟ್ಟಿದೆ. ನಿಮ್ಮದು ಈ ಒಂದು ಶೀಘ್ರ ಲಿಪಿಗಾರ ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಇದ್ದರೆ ಇಲ್ಲಿ ಗರಿಷ್ಠ ಅಂಕ ಮತ್ತು ಪಡೆದ ಅಂಕ ಹಾಕಬೇಕಾಗುತ್ತೆ. ಸೊ ಹಾಗಾಗಿ ಇವೆಲ್ಲನು ಕೇರ್ಫುಲ್ ಆಗಿ ನೀವು ಪಡೆದ ಅಂಕ ಮತ್ತು ಗರಿಷ್ಠ ಅಂಕನ ಎಂಟ್ರ್ ಮಾಡಿ. ಇಲ್ಲಿ ಒಟ್ಟು ಅಂತ ಕೊಟ್ಟಿದ್ದಾರೆ, ಟೋಟಲ್ ಮಾರ್ಕ್ಸ್ ಎಷ್ಟಾಗುತ್ತೆ, ಇಲ್ಲಿ ಟೋಟಲ್ ಮಾರ್ಕ್ಸನ್ನು ಎಂಟ್ರ್ ಮಾಡಬೇಕಾಗುತ್ತೆ. ಅದಾದ ನಂತರ ನೋಡಿ ಇಲ್ಲಿ ಓದಲು ಬರೆಯಲು ಮಾತಾಡಲು ಬರುವ ಭಾಷೆಗಳಂತ ಕೊಟ್ಟಿದ್ದಾರೆ. ಇದು ನೋಡಿ ತುಂಬ ಕೇರ್ಫುಲ್ ಆಗಿ ಹಾಕಬೇಕು. ಓದಲು ಬರೆಯಲು ಮಾತನಾಡಲು ಬರುವ ಭಾಷೆಗಳು, ಭಾಷೆ ಇಲ್ಲಿ ಬರೀಬೇಕು ಕನ್ನಡ. ಓದಲು ಬರುತ್ತೆ, ಬರೆಯಲು ಬರುತ್ತೆ, ಮಾತನಾಡಲು ಬರುತ್ತೆ. ಇಲ್ಲಿ ಇನ್ನೂ ಸ್ವಲ್ಪ ಫೇಸ್ ಇಲ್ಲ, ಇಲ್ಲಿ ಹಿಂದಿ ಇಂಗ್ಲೀಷ್ ಅಥವಾ ನಿಮ್ದು ಯಾವುದು ಬರುತ್ತೋ ಇನ್ನೊಂದು ಭಾಷೆಯನ್ನು ಎಂಟ್ರ್ ಮಾಡಿ ನಡೆಯುತ್ತೆ. ನೆಕ್ಸ್ಟ್ ಅದಾದ ನಂತರ ನೋಡಿ ಅಭ್ಯರ್ಥಿಗೆ ಸಂಬಂಧಿಕರಲ್ಲದ ಇಬ್ಬರು ಸ್ಥಳೀಯ ಗೌರವಾನ್ವಿತ ವ್ಯಕ್ತಿಗಳಿಂದ ಪ್ರಾಂಕಿತ ಅಧಿಕಾರಿಗಳಿಂದ ನೀಡಲ್ಪಟ್ಟ ನಡತೆ ಪ್ರಮಾಣಪತ್ರವನ್ನು ಲಗತ್ತಿಸಬೇಕಿದ್ದು ನೀವು ಇದರೊಂದಿಗೆ ಲಗತ್ತಿಸಿ ಇರುವಿರ ಅಂತ ಕೇಳುತ್ತೆ. ನೋಡಿ ಇಲ್ಲಿ ನಿಮ್ಮ ಸಂಬಂಧಿಕರೇ ಅಲ್ಲದಿರಬೇಕು, ಅವರು ನಿಮ್ಮ ಸಂಬಂಧಿಕರಿಗೆ ಇರಬಾರ್ದು. ಬೇರೆ ವ್ಯಕ್ತಿ ಗಣ್ಯ ವ್ಯಕ್ತಿಗಳಿಂದ ನೀವು ನಡತೆ ಪ್ರಮಾಣಪತ್ರವನ್ನು ಸಹಿ ಮಾಡಿಸ್ಕೊಂಡು ಬಂದಿರಬೇಕಾಗುತ್ತೆ. ನಡತೆ ಪ್ರಮಾಣಪತ್ರ ನಮ್ಮ ಹತ್ರ ಇರೋದ್ರಿಂದ ನಾನು ಹೌದಂತ ಹಾಕ್ತಾಯಿದ್ದೀನಿ, ನಿಮ್ಮ ಹತ್ರ ಇಲ್ಲ ಅಂದರೆ ಇಲ್ಲ ಅಂತ ಹಾಕ್ಬೇಕು. ನೆಕ್ಸ್ಟ್ ನೋಡಿ ನೀವು 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿರುವ ಅಂತ ಕೇಳುತ್ತೆ, ಹೌದು ಅಂತ ಟಿಕ್ ಮಾಡಿ. ನೆಕ್ಸ್ಟ್ ಇದಾದಂತ ನೋಡಿ ನೀವು ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರುವರ ಪ್ರಮಾಣಪತ್ರ ಲಗತ್ತಿಸಿ ಅಂತ ಕೇಳುತ್ತೆ. ನೀವು ಪ್ರಮಾಣಪತ್ರ ಲಗತ್ತಿಸಿದರೆ ಹೌದಂತ ಹಾಕಿ, ನಿಮ್ಮ ಹತ್ರ ಪ್ರಮಾಣಪತ್ರ ಇಲ್ಲ ಅಂದರೆ ಇಲ್ಲ ಅಂತ ಹಾಕೋಬೇಕಾಗುತ್ತೆ. ಅದಾದ ನಂತರ ನೋಡಿ ಅರ್ಜಿ ಶುಲ್ಕವನ್ನು ನೀಡಿದ ಡಿ ಡಿ ಪೇ ಆರ್ಡರ್ ವಿವರ ಅಂತ ಕೇಳುತ್ತೆ. ನೀವು ಡಿ ಡಿ ತೆಗೆಸ್ಕೊಂಡಿದ್ರೆ ಡಿ ಡಿ ಅಂತ ಟಿಕ್ ಮಾಡ್ಕೋಬೇಕು, ಪೇ ಆರ್ಡರ್ ಮಾಡಿದರೆ ಪೇ ಆರ್ಡರ್ ಅಂತ ಟಿಕ್ ಮಾಡ್ಕೋಬೇಕಾಗುತ್ತೆ. ನಾವು ಡಿ ಡಿ ತೆಗೆಸ್ತಾ ಇದ್ದೀವಿ, ಹಂಗಾಗಿ ಡಿ ಡಿ ಅಂತ ಮಾಡಿದ್ದೀನಿ. ಮೊಬೈಲ್ಗೂ ಕೇಳುತ್ತೆ ನೋಡಿ, ಬೇರೆ ಅದರ್ 2A 2B 3A 3B ಸಾಮಾನ್ಯ ವರ್ಗಕ್ಕೆ 900 ರೂಪಾಯಿ ಇದೆ. ಎಸ್ ಸಿ ಎಸ್ ಟಿ ಮತ್ತು ಕೆಟಗರಿ 1 ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳಿಗೆ 450 ರೂಪಾಯಿ ಇದೆ. ಸೊ ಹಾಗೆ ಎಸ್ ಟಿ ಆಗಿದ್ದರಿಂದ 450 ರೂಪಾಯಿ ಇರುತ್ತೆ. ನೋಡಿ ನಿಗದಿತ ಮೊತ್ತದ ಡಿ ಡಿ ಪೇ ಆರ್ಡರ್ ಲಗತ್ತಿಸಿದಲ್ಲಿ ಅರ್ಜಿ ತಿರಸ್ಕರಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ನೀವು ಡಿ ಡಿ ಮತ್ತು
ಈ ಫಾರ್ಮ್ ಜೊತೆಗೆ ಡಿ ಡಿ ಕಂಪಲ್ಸರಿ ನೀವು ತೆಗೆಸಿಟ್ಕೊಂಡು ಕಳಿಸ್ಬೇಕಾಗುತ್ತೆ. ಈ ಒಂದು ಫಾರ್ಮ್ ಇದೆಲ್ಲ ಮತ್ತು ಡಾಕ್ಯುಮೆಂಟ್ ಜೊತೆಗೆ ನೀವು ಬ್ಯಾಂಕಲ್ಲಿ ತೆಗೆಸಿರುವಂಥ ಡಿ ಡಿಯನ್ನು ಈ ಒಂದು ಅರ್ಜಿಗಳೊಂದಿಗೆ ಲಗತ್ತಿಸಬೇಕು. ನೀವೇನು ಡಿ ಡಿ ಕಳಿಸಿಲ್ಲ ಈ ಫಾರ್ಮ್ನೊಂದಿಗೆ ಅಂದರೆ ನಿಮ್ಮದು ಅರ್ಜಿ ಕ್ಯಾನ್ಸಲ್ ಆಗುತ್ತೆ ಅಂತ ಸ್ಪಷ್ಟವಾಗಿ ಕೊಟ್ಟಿದ್ದೆ ನೋಡಿ, ತಿರಸ್ಕರಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಡಿ ಡಿ ಮತ್ತು ನೀವು ಕಳಿಸಿಲ್ಲ ಅಂದ್ರ ಜೊತೆಗೆ ಅರ್ಜಿ ತಿರಸ್ಕರಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಕಂಪಲ್ಸರಿ ಅರ್ಜಿ ಜೊತೆಗೆ ಡಿ ಡಿಯನ್ನು ಕಳಿಸ್ಬೇಕಾಗುತ್ತೆ. ನೋಡಿ, ದಿನಾಂಕ ಸಂಖ್ಯೆ ಬರೀಬೇಕು, ಡಿ ಡಿ ಸಂಖ್ಯೆ, ಡಿ ಡಿ ತೆಗೆಸಿರ್ತಾರಲ್ಲ ಡಿ ಡಿ ಸಂಖ್ಯೆ, ಮನಿ ಆರ್ಡರ್ ಪೇ ಆರ್ಡರ್ ತೆಗೆಸಿದ್ರೆ ಈ ಅದರ ಸಂಖ್ಯೆ, ದಿನಾಂಕ ಯಾವ ದಿನಾಂಕ ತೆಗೆಸಿದ್ರೆ ಅವನ ದಿನಾಂಕ ಹಾಕೋಗುತ್ತೆ. ಇಲ್ಲಿ ನಂಬರ್ ಬರೆಯೋದು ಬೇಡ, ಇಲ್ಲಿ ದಿನಾಂಕ ಕೊಟ್ಟಿದ್ದಾರೆ, ನಾನು ಒಂದು ದಿನಾಂಕ ಹಾಕ್ತಾ ಇದ್ದೀನಿ. ನೋಡಿ, ಡಿ ಡಿ ಆರ್ ಪೇ ಆರ್ಡರ್ ಪಡೆದ ಬ್ಯಾಂಕಿನ ಹೆಸರು ಅಂತ ಕಳೆಯುತ್ತೆ. ಎಸ್ ಬಿ ಐ ಸ್ವರೂಪನ ಸ್ವರೂಪ ಬ್ಯಾಂಕಿನಲ್ಲಿ ತೆಗೆಸ್ಕೊಂಡಿದ್ದೀನಿ. ಅದನಂತರ ನೀವು ಉದ್ಯೋಗಿಯಾಗಿದ್ದಲ್ಲಿ ಅಂತ ಕೊಟ್ಟಿದ್ದಾರೆ. ಉದ್ಯೋಗ ಹೆಸರು ಮತ್ತು ವೇತನ ಶ್ರೇಣಿ, ಕೆಲಸಕ್ಕೆ ಸೇರಿದ ದಿನಾಂಕ, ಕೆಲಸ ಬಿಟ್ಟ ದಿನಾಂಕ, ಕೆಲಸ ಬಿಟ್ಟಿದ್ದಕ್ಕೆ ಕಾರಣ, ತಾತ್ಕಾಲಿಕ ಕಾಯಂಸ ಅಂತ ಕೊಟ್ಟಿದ್ದಾರೆ. ನೀವು ಕೆಲಸ ಮಾಡ್ತಾ ಇದ್ದರೆ ಈ ಒಂದು ಉದ್ಯೋಗಗಳನ್ನು ಇಲ್ಲಿ ಡೀಟೇಲ್ಸ್ ಉದ್ಯೋಗ ಡೀಟೇಲ್ಸನ್ನು ಎಂಟ್ರ್ ಮಾಡಬೇಕಾಗುತ್ತೆ. ನೀವೇನು ಕೆಲಸ ಮಾಡ್ತಾ ಇದ್ದರೆ ಹಾಗೆ ಬಿಡಿ, ನಡೆಯುತ್ತೆ. ನೆಕ್ಸ್ಟ್, ಇದಾದ ನಂತರ ಈ ಒಂದು ಪೇಜು ನೀವು ಸರಿಯಾಗಿ ತುಂಬಿದ ನಂತರ ನೆಕ್ಸ್ಟ್ ಪೇಜಿಗೆ ಹೋಗ್ಬೇಕು. ನೆಕ್ಸ್ಟ್ ಪೇಜ್ ನೋಡಿ, ಈ ರೀತಿ ಇದೆ ಲಾಸ್ಟ್ ಪೇಜ್ ಇದು. ನೋಡಿ, ಹಾಲಿ ಉದ್ಯೋಗ, ಯಾವುದನ್ನು ಕೆಲಸ ಮಾಡ್ತಾ ಇದ್ದರೆ, ಈ ಪ್ರೆಸೆಂಟ್ ಯಾವುದಾದ್ರು ಕೆಲಸ ಮಾಡ್ತಾ ಇದ್ದರೆ ಆ ಒಂದು ಉದ್ಯೋಗ ಹೆಸರನ್ನು ಹಾಕೋಕ್ಕಾಗುತ್ತೆ, ಇಲ್ಲಾಂದರೆ ಅದನ್ನು ಹಾಗೆ ಬಿಡಬೇಕು. ಯಾವುದು ಕೆಲಸ ಮಾಡಲಿಲ್ಲ ಅಂದರೆ ಹಾಗೆ ಈ ಥರ ಡ್ಯಾಶ್ ಡ್ಯಾಶ್ ಅಂತ ಇಟ್ಬಿಡಿ, ಹಿಂದಿನ ಉದ್ಯೋಗ ಅಂತಿದೆ, ಯಾವುದು ಕೆಲಸ ಮಾಡಲಿಲ್ಲ ಅಂತ ಇರ್ಬಿಡಿ. ನೀವು ಯಾವ್ದಾದ್ರು ಕೆಲಸ ಮಾಡ್ತಾ ಇದ್ದರೆ ಆ ಒಂದು ಉದ್ಯೋಗ ಹೆಸರನ್ನು ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ಹಾಲಿ ಉದ್ಯೋಗ, ಪ್ರೆಸೆಂಟ್ ಕೆಲಸ ಮಾಡುವ ಉದ್ಯೋಗ ಹೆಸರು, ಹಿಂದಿನ ಉದ್ಯೋಗ ಅಂದರೆ ಹಿಂದೆ ಮಾಡ್ತಿರುವಂಥ ಉದ್ಯೋಗ ಹೆಸರು. ನೋಡಿ, ಸಮಕ್ಷಮ ಪ್ರಾಧಿಕಾರದಿಂದ ನೀಡಲ್ಪಟ್ಟ ವಿವರವಾದ ಪ್ರಮಾಣಪತ್ರದೊಂದಿಗೆ ಲಗತ್ತಿಸುವುದಂತೆ, ನೀವು ಎಲ್ಲಿಯಾದ್ರೂ ಕೆಲಸ ಮಾಡ್ತಾ ಇದ್ದರೆ, ಜಾಬ್ ಮಾಡ್ತಾ ಇದ್ದರೆ ಆ ಒಂದು ಪ್ರಾಧಿಕಾರದಿಂದ ನೀವು ಪ್ರಮಾಣಪತ್ರವನ್ನು ಪಡೆದಿರಬೇಕಾಗುತ್ತೆ, ಜಾಗ್ ಎಕ್ಸ್ಪೀರಿಯೆನ್ಸ್ ಲೆಟರ್. ಅದ ನಂತರ ಅಭ್ಯರ್ಥಿಯ ಘೋಷಣೆ ಅಂತಿದೆ ಇಲ್ಲಿ, ಆ ಡಿಕ್ಲರೇಷನ್ನು. ಇದನ್ನು ಸರಿಯಾಗಿ ಒಂದ್ಸಲ ಓದ್ಕೊಳ್ಳಿ, ಇದೆಲ್ಲ ತಿಳಿದ ಮಟ್ಟಿಗೆ ನನಗೆ ಸರಿಯಾಗಿರುತ್ತೆ ಮಾಹಿತಿ ಅಂತ ಎಲ್ಲನೂ ಇರುತ್ತೆ. ಅದ ನಂತರ ಸ್ಥಳ ಅಂತ ಕೇಳುತ್ತೆ, ಸ್ಥಳ ಇದ್ದಲ್ಲಿ ನಿಮ್ಮ ಊರ ಹೆಸರನ್ನು ಎಂಟ್ರ್ ಮಾಡಿ, ದಿನಾಂಕ, ಇಲ್ಲಿ ನಿಮ್ಮ ಅಭ್ಯರ್ಥಿ ಸಹಿ ಅಂತಿದೆ, ಇಲ್ಲಿ ನೋಡಿ ಸಹಿ ಇದ್ದಲ್ಲಿ ನಿಮ್ಮ ಸಹಿಯನ್ನು ಮಾಡಿ. ಇದಿಷ್ಟು ಫಾರ್ಮ್ ತುಂಬೋದಾಯಿತು. ನೆಕ್ಸ್ಟ್, ಇವಾಗ ನಾನು ಯಾವೊಂದು ಅಡ್ರೆಸ್ಸಿಗೆ ನೀವು ಈ ಒಂದು ಎಲ್ಲ ಡಾಕ್ಯುಮೆಂಟು ಮತ್ತು ಅರ್ಜಿ ಪ್ರತಿ ತುಂಬಿದ ನಂತರ ಯಾವೊಂದು ಅಡ್ರೆಸ್ಸಿಗೆ ನೀವು ಕಳಿಸ್ಬೇಕಾಗಿರುವಂಥ ಅಡ್ರೆಸ್ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು ಅಡ್ರೆಸ್ಗೆ ನೋಡ್ತಾ ಇದ್ದೀರಾ, ಶಿವಮೊಗ್ಗ ಡಿ ಸಿ ಸಿ ಬ್ಯಾಂಕ್. ನೀವು ಡಿ ಡಿ ತೆಗೆಸುವಂಥ ಬ್ಯಾಂಕಿಗೆ ಹೋಗಿ ನೀವು ಒಂದು ಡಿ ಡಿ ಚಲನ್ ಇರುತ್ತೆ, ಆ ಒಂದು ಡಿ ಡಿ ಚಲನ್ನಲ್ಲಿ ಈ ಒಂದು ಅಡ್ರೆಸ್ ಬರಬೇಕಾಗುತ್ತೆ. ನೋಡಿ, ಇಲ್ಲಿದೆಯಲ್ಲ ಈ ಒಂದು ಅಡ್ರೆಸ್ಸು, ಮುಖ್ಯ ಕಾರ್ಯನಿರ್ವಾಹಕರು ಶಿವಮೊಗ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಶಿವಮೊಗ್ಗ, ಈ ಒಂದು ಹೆಸರಿನಲ್ಲಿ ನೀವು ಡಿ ಡಿ ತೆಗೆಸೋಬೇಕಾಗುತ್ತೆ. ನೋಡಿ, ಇದು ತುಂಬ ಇಂಪಾರ್ಟೆಂಟ್. ಇದು ಈ ಒಂದು ಅಡ್ರೆಸ್ಸಿಗೆ ನೀವು ಡಿ ಡಿ ಅಥವಾ ಪೇ ಆರ್ಡ್ರನ್ನು ಮಾಡಬೇಕಾಗುತ್ತೆ. ಎನಿ ಬ್ಯಾಂಕಲ್ಲಿ ಹೋಗಿ ನೀವು ಡಿ ಡಿಯನ್ನು ತೆಗೆಸ್ಕೋಬೋದು. ಇಂಥ ಬ್ಯಾಂಕ್ ಅಂತ ನಿರ್ದಿಷ್ಟ ಏನಿಲ್ಲ, ಯಾವುದು ಬ್ಯಾಂಕ್ ಅಂದರೂ ನೀವು ಹೋಗಿ ಡಿ ಡಿಯನ್ನು ತೆಗೆಸ್ಬೇಕು. ಈ ಒಂದು ಅಡ್ರೆಸ್ಸಿಗೆ ನೀವು ಡಿ ಡಿಯನ್ನು ತೆಗೆಸ್ಬೇಕಾಗುತ್ತೆ. ಇನ್ನೊಮ್ಮೆ ಹೇಳ್ತೀನಿ, ಮುಖ್ಯ ಕಾರ್ಯನಿರ್ವಾಹಕರು ಶಿವಮೊಗ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಶಿವಮೊಗ್ಗ ಅಂತ ಇದೆ. ಈ ಒಂದು ಅಡ್ರೆಸ್ಸಿಗೆ ನೀವು ಡಿ ಡಿಯನ್ನು ತೆಗೆಸ್ಕೊಳ್ಳಿ. ಡಿ ಡಿ ತೆಗೆಸ್ಕೊಂಡ ನಂತರ ನಿಮಗೆ ಒಂದು ದಿನದಲ್ಲಿ ಡಿ ಡಿಯನ್ನು ಕೊಡ್ತಾರೆ. ಅದಾದ ನಂತರ ನೋಡಿ, ನೆಕ್ಸ್ಟ್ ನೋಡಿ, ಪೋಸ್ಟ್ ಮಾಡುವ ವಿಳಾಸ. ಈ ಒಂದು ಎಲ್ಲ ದಾಖಲೆಗಳು ಮತ್ತು ಪೋಸ್ಟು ಒಂದು ಡಿ ಡಿ ಎಲ್ಲನೂ ಒಂದು ಕವರ್ನಲ್ಲಿ ಹಾಕ್ಕೊಂಡು ಈ ಒಂದು ಅಡ್ರೆಸ್ಸಿಗೆ ನೀವು ಪೋಸ್ಟ್ ಮಾಡಬೇಕಾಗುತ್ತೆ, ಅಥವಾ ಕೊರಿಯರ್ ಮಾಡಬೇಕಾಗುತ್ತೆ, ಅಥವಾ ಖುದ್ದಾಗಿ. ಮೂರು ಅವಕಾಶ ಕೊಟ್ಟಿದ್ದಾರೆ, ಪೋಸ್ಟ್ ಕೂಡ ಮಾಡ್ಬೋದು, ಕೊರಿಯರ್ ಕೂಡ ಮಾಡ್ಬೋದು, ಅಥವಾ ನೀವು ಖುದ್ದಾಗಿ ಹೋಗಿ ಈ ಒಂದು ಬ್ಯಾಂಕಿಗೆ ಹೋಗಿ ನೀವು ಅರ್ಜಿಯನ್ನು ಹೋಗಿ ಕೊಟ್ಟು ಬರ್ಬೋದು. ನೋಡಿ, ಪೋಸ್ಟ್ ಮಾಡುವ ಅಡ್ರೆಸ್ ನೋಡಿ ಹೇಳ್ತೇನೆ ನಿಮಗೆ, ನೋಟ್ ಮಾಡ್ಕೊಳ್ಳಿ. ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ಸದಸ್ಯ ಕಾರ್ಯದರ್ಶಿ ಸಿಬ್ಬಂದಿ ನೇಮಕಾತಿ ಸಮಿತಿ, ಶಿವಮೊಗ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಬಾಲರಾಜ್ ರಸ್ತೆ PB ನಂಬರ್ 62 ಶಿವಮೊಗ್ಗ 577201 ಪಿನ್ಕೋಡ್ ಇದು. ಈ ಒಂದು ಅಡ್ರೆಸ್ಸಿಗೆ ನೀವು ಪೋಸ್ಟನ್ನು ಕಳಿಸ್ಬೇಕಾಗುತ್ತೆ. ಇವೆಲ್ಲ ದಾಖಲಾತಿಗಳೊಂದಿಗೆ ಮತ್ತು ಡಿ ಡಿಯೊಂದಿಗೆ ಎಲ್ಲ ಅರ್ಜಿಗಳೊಂದಿಗೆ ಒಂದು ಕವರ್ನಲ್ಲಿ, ಪೋಸ್ಟಲ್ ಕವರ್ನಲ್ಲಿ ಎಲ್ಲನೂ ಅರ್ಜಿಗಳನ್ನು ಇಟ್ಟಿಗೇಸಿ ಈ ಒಂದು ಅಡ್ರೆಸ್ಸಿಗೆ ನೀವು ಪೋಸ್ಟ್ ಮುಖಾಂತರ ಅರ್ಜಿಯನ್ನು ಕಳಿಸ್ಬೇಕು. ನೋಡಿ, ಈ ಒಂದು ಪೋಸ್ಟ್ ಮಾಡುವ ದಿನಾಂಕ 16
5/2022 ನೀವು ಕಳಿಸಬೇಕು ಅಂತ ಕೊಟ್ಟಿದ್ದಾರೆ ಒಂದು ಈ ಡೇಟ್ ಕೊಟ್ಟಿದ್ದಾರೆ ಈ ಡೇಟ್ ನೊಳಗೆ ನೀವು ಈ ಒಂದು ವಿಳಾಸಕ್ಕೆ ಎಲ್ಲ ಅರ್ಜಿಗಳನ್ನು ಕಳಿಸಬೇಕಾಗುತ್ತೆ ಈ ಡೇಟಿನ ನಂತರ ಬಂದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಅವರು ನೋಟಿಫಿಕೇಶನ್ ಅಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಸೋ ಹಾಗಾಗಿ ಆದಷ್ಟು ಈ ಡೇಟ್ ನೊಳಗೆ ನೀವು ಒಂದು ಇನ್ ಟೈಮ್ ಅಲ್ಲಿ ನೀವು ಪೋಸ್ಟ್ ಅನ್ನು ಮಾಡಬೇಕು ಅಂತ ಹೇಳಿಕೊಳ್ಳುತ್ತಿದ್ದೀನಿ ಅದೇ ರೀತಿಯಾಗಿ ಇದಿಷ್ಟು ಒಂದು ಶಿವಮೊಗ್ಗ ಡಿಸಿಸಿ ಬ್ಯಾಂಕಿನ ಅರ್ಜಿ ತುಂಬುವ ವಿಧಾನ ಮತ್ತು ಡಿಡಿ ತೆಗೆದುಕೊಳ್ಳುವ ಒಂದು ವಿಳಾಸವನ್ನು ನಿಮಗೆ ಹೇಳಿಕೊಟ್ಟಿದ್ದೀನಿ ಹಾಗೂ ಪೋಸ್ಟ್ ಮಾಡೋ ವಿಳಾಸವನ್ನು ಕೂಡ ನಿಮಗೆ ಹೇಳಿಕೊಟ್ಟಿದ್ದೀನಿ ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಹೇಳಿಕೊಡ್ತೀನಿ ಇದಿಷ್ಟು ಶಿವಮೊಗ್ಗ ಡಿಸಿಸಿ ಬ್ಯಾಂಕಿನ ಅರ್ಜಿ ತುಂಬುವ ವಿಧಾನ ಮತ್ತು ಪೇ ಆರ್ಡರ್ ಅಥವಾ ಡಿ ಡಿ ತಗೋವ ಮತ್ತು ಪೋಸ್ಟ್ ಮಾಡುವ ವಿಳಾಸದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಇಂಥದ್ದೇನು ನೆಕ್ಸ್ಟ್ ಇನ್ನೊಂದು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಸ್ನ ನೋಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್